विद्याकाशी धारवाड के आगमिसिदारे चुनावणा चाणक्य अमित शाह विधि विज्ञान क्यांपस शंकुस्थापने मार्तारे हेलीपैड रस्ते मूलक कृषि विविगे आगमिसिदारे नोडि उत्तर कर्नाटक टार्गेट केंद्र नायक गृह सचिव अमित शाह हुबली कार्यक्रम मुगित धारवाड के आगमिसिदारे हेलीपैड रस्ते मूलक कृषि विवि इदेल्वा धारवाड़ कृषि विश्वविद्यालय अल्ली विधि विज्ञान विवि स्थापने आगता है। विधि विज्ञान स्थापन प्रमुख वादंत गरी धारवाड़ जिले के अमित शाह बरता शासक अरविंद बेल्लद अमृत देसाई अली स्थल जनप्रतिनिधि कृषि विविया आड़ मंडलू कूड़ा अद्धूरी बरमाकू केंद्र सचिव प्रहलाद जोशी कूड़ा सदर्भली हाजर नोड़ी विधि विज्ञान स्थापने अद्र उद्देश ऐन शैक्षणिक कलिके सौकर्य वदगिसिकोडुत्ते विज्ञान क्षेत्र उत्तम बेळवणिगेयन्न कल्पिसिकोळ्ळबहुदु आधुनिक संशोधना सौकर्यगळन्न ओदगिसुवुदु विधि विज्ञान ई ओंदु विवि इदेयल्वा इदु कर्नाटकदल्लि मोट्टमोदल विवि इदु कर्नाटक अष्टे अल्ल दक्षिण भारतद मोट्टमोदल विवि नम्म देशदल्लि 9 विवि इदावे विधि विज्ञान विविगळु ಈಗ ಬ್ರಾಂಚ್ಗಳು ಇದಾವೆ ಬ್ರಾಂಚ್ಗಳು ಬೇರೆ ಆದರೆ ಒಂದು ವಿವಿನೇ 74 ಕೋರ್ಸ್ಗಳು ಇರ್ತಾವೆ ಇದರಲ್ಲಿ ಆಮೇಲೆ ಪೊಲೀಸ್ ತರಬೇತಿ ಕೂಡ ಈ ವಿವಿಲಿ ನೀಡಲಾಗುತ್ತೆ ಹಾಗಾಗಿ ಸುಮಾರು 75 ಎಕರೆ ವಿಶಾಲವಾದಂತ ಭೂಮಿಯಲ್ಲಿ ಇರುವಂತ ಒಂದು ಕೃಷಿ ವಿವಿಯಲ್ಲಿ ಹೊಸದಾಗಿ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಆರಂಭ ಆಗುತ್ತೆ ಶಂಕುಸ್ಥಾಪನೆ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಅಮಿತ್ ಶಾ ಅವರು ನೆರವೇರಿಸುತ್ತಾರೆ ಅಮಿತ್ ಶಾ ಅವರಿಗೂ ಕೂಡ ಈಗಾಗಲೇ ಇದರ ಬಗ್ಗೆ ಮಾಹಿತಿನ ಕೂಡ ಕೊಡಲಾಗಿದೆ ಅದರಲ್ಲೂ ಪ್ರಹ್ಲಾದ್ ಜೋಶಿ ಇದ್ದಾರಲ್ಲ ಕೇಂದ್ರ ಸಚಿವರು ಅವರು ವಿಶೇಷವಾದಂತ ಒತ್ತನ್ನ ನೀಡಿ ಈ ವಿವಿ ಧಾರವಾಡ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಸುಮಾರು 150 ಕೋಟಿ ವೆಚ್ಚದಲ್ಲಿ ಈ ವಿವಿಯನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂದ್ರೆ ನೋಡಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ತಂತ್ರ ಇದು ಒಂದು ಕಡೆ ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ ಆಗಬೇಕು ಆಮೇಲೆ ಚುನಾವಣೆ ಹತ್ರ ಬರ್ತಿದೆ ಅಲ್ವಾ ಮತದಾರರ ಓಲೈಕೆ ತಂತ್ರಗಾರಿಕೆನೂ ಕೂಡ ಇದರ ಹಿಂದೆ ಇದೆ ಹಾಗಾಗಿನೇ ಎಲ್ಲಾ ಅಭಿವೃದ್ಧಿ ಮಂತ್ರ ಹಿಂದೆ 2023 ರ ವಿಧಾನಸಭಾ ಚುನಾವಣೆ ಇದೆ ಹಾಗಾಗಿ ಅಮಿತ್ ಶಾ ಅವರು ಈ ಹಿಂದೆ ಹಳೆ ಮೈಸೂರು ಭಾಗಕ್ಕೆ ಎಂಟ್ರಿ ಕೊಟ್ಟಲ್ಲೂ ಕೂಡ ರಣಕಹಳೆಯನ್ನು ಊದಿದ್ರು ನೋಡಿ ಮತ್ತೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಳಿ ಕಾರ್ಯಕ್ರಮ ಕೇಳಿ ಮುಗಿಸ್ಕೊಂಡು ಈಗ ನೇರವಾಗಿ ಕೃಷಿ ವಿವಿ ಆವರಣಕ್ಕೆ ಆಗಮಿಸಿದ್ದಾರೆ ಶಾಸಕ ಅರವಿಂದ ಬೆಲ್ಲದ ಅಮೃತ ದೇಸಾಯಿ ಪ್ರಹ್ಲಾದ್ ಜೋಶಿ ಸಾಕಷ್ಟು ಜನ ಸಚಿವರು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸಾತನ ಕೊಟ್ಟಿದ್ದಾರೆ ಈ ಒಂದು ವಿವಿ ವಿಧಿ ವಿಜ್ಞಾನ ವಿವಿ ಇದೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ ಇದು ಧಾರವಾಡ ಜಿಲ್ಲೆಗೆ ಮತ್ತೊಂದು ಗರಿ ಅಂತ ಹೇಳಬಹುದು ಬೊಮ್ಮಾಯಿಯವರು ಕೂಡ ಈ ವಿವಿ ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ಕಾರಣೀಭೂತರು ಕೂಡ ಹೌದು ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಒಂದು ವಿಧಿ ವಿಜ್ಞಾನ ವಿವಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಒತ್ತಡಗಳು ಕೂಡ ಇತ್ತು ಯಾಕಂದ್ರೆ ಅಲ್ಲಿ ವಿವಿ ಮಾಡೋದ್ರಿಂದಾಗಿ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಸಮಸ್ಯೆಗಳು ಕೂಡ ಬಗೆಹರಿಸುತ್ತವೆ ಅಂದ್ರೆ ಔದ್ಯೋಗಿಕವಾಗಿ ಉದ್ಯೋಗ ಸಿಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಮುಖ್ಯಮಂತ್ರಿ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಸಾಕಷ್ಟು ಜನ ನಾಯಕರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಇಷ್ಟ ಬರ್ದಾಮ ಇಷ್ಟ ಕರೋ